ಮಾಧವ ಕುಲಕರ್ಣಿಯವರು ಬಂದು ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದೇಶ ತೀರ್ಥ ಗುರುರಾಜ ದುರಂದರೋಸೋ ಸ್ವಾತ್ಮ ಪ್ರಯಾಣ ಸಮಯೇ ಯದ ಶಿಕ್ಷಯನ್ ಮಾಂ ಕಾಲೋಯ ಮೀರ ಸುತಶಾಸ್ತ್ರ ವಿಚಾರಹೀನಃ ಹೀನೋತ್ಸಯಾ ಗಸಿತ ಸಾಧು ಗುಣೋದಯಶ್ಚ ತಸ್ಮಾತ್ ತ್ವಮತ್ಯ ಮರುತಾತ್ಮಜ ದಿವ್ಯಶಾಸ್ತ್ರ ವ್ಯಾಖ್ಯಾನಮೇವ ಸತತಂ ಕುರುಮಾ ತ್ಯಜೇತಿ. ಇಷ್ಟೊತ್ತು ನಾವು ಯಾದವಾರ್ಯರ ಒಂದು ವಿಚಾರವನ್ನು ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ. ತುಂಬ ಭಾವುಕರಾಗಿ ಆದ್ವಿ ಮತ್ತು ಅವರ ವೈರಾಗ್ಯತ್ವವನ್ನು ಕೂಡ ನಾವು ನೋಡಿದ್ವಿ. ಯಾದವಾರ್ಯರಂದರೆ ಸೆಕೆಂಡ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್, ಪುರಂದರದಾಸ ಆದಮೇಲೆ ನೆಕ್ಸ್ಟ್ ರಿಚೆಸ್ಟ್ ಪರ್ಸನೇ ಅವರು. ಆದರೂ ಅಂತಹ ವೈರಾಗ್ಯವನ್ನು ಅವರು ಅನಂತರ ಸಂಪಾದಿಸಿಕೊಂಡರು. ಸೊ ಅಂಥ ಯಾದವಾರ್ಯರ ಗುರುಗಳು ಅವರಿಗೆ ಹೇಳಿದ ಶ್ಲೋಕ ಇದು. ಏನು ಅಂದರೆ, ಕಲಿಯುಗದಲ್ಲಿ ಕೆಟ್ಟ ಪ್ರಭಾವ ಜಾಸ್ತಿ, ಆದರೆ ಈ ಪ್ರಭಾವ ಮಧ್ಯವೂ ಕೂಡ ನಾವು ಈಜಿ ತೇರ್ಗಡೆಯಾಗಿ ದಡ ಸೇರಬೇಕು ಅಂದರೆ ತಸ್ಮಾತ್ ತ್ವಮತ್ಯ ಮರುತಾತ್ಮಜ ದಿವ್ಯಶಾಸ್ತ್ರ ವ್ಯಾಖ್ಯಾನಮೇವ ಸತತಂ ಕುರುಮಾ ತ್ಯಜೇತಿ. ಮಧ್ವಶಾಸ್ತ್ರವನ್ನು ತಿಳಿದುಕೊಂಡು ತಿಳಿಸಿ ಮತ್ತು ಅದನ್ನು ಸದಾ ಚಿಂತನೆಯನ್ನು ಮಾಡ್ತಾನೇ ಇರಬೇಕು, ಮಾಡ್ತಾನೇ ಇರಬೇಕು. ನಾವು ಈಜ್ತಾನೇ ಇರಬೇಕು. ನಾವು ಈಜಬೇಕಾದ್ರೆ ಕೈಯನ್ನು ಹಾಗೆ ಆಡಿಸೋದು ಬಿಟ್ಬಿಟ್ರೆ ಮುಳುಗಿಬಿಡ್ತೀವಿ. ಹಾಗೇ ಈಜ್ತಾನೇ ಇರಬೇಕು ನಾವು, ದಡ ಸೇರೋವರೆಗೂ ಇದನ್ನು ಮಾಡ್ತಾನೇ ಇರಬೇಕು ಅಂತ ಗುರುಸ್ಮರಣೆಯನ್ನು ಮಾಡಿ ಇಲ್ಲಿರ್ತಕ್ಕಂಥ ಗುರುಗಳಿಗೂ ಅನಂತ ನಮಸ್ಕಾರವನ್ನು ಮಾಡಿ, ವಿಶ್ವೇಶತೀರ್ಥರಿಗೂ ನಮಸ್ಕಾರವನ್ನು ಮಾಡಿ ಮತ್ತು ಇಲ್ಲಿದ್ದ ಎಲ್ಲ ಗುರು ಹಿರಿಯರುಗಳು ನಮಸ್ಕಾರವನ್ನು ತಿಳಿಸಿ, ನನ್ನ ಗುರುಗಳಿಗೆ ನಮಸ್ಕಾರ ಮಾಡಿ ಮತ್ತು ನನ್ನ ತಂದೆ ತಾಯಿಗೂ ಸಾಷ್ಟಾಂಗ ಪ್ರಮಾಣವನ್ನು ತಿಳಿಸಿ ಒಂದು ನಾಲ್ಕು ವಿಚಾರಗಳನ್ನು ನಾನು ಹೇಳಲು ಬಯಸ್ತೇನೆ. ಈ ವಿಚಾರ ಪರಮಾತ್ಮನನ್ನು ತಲೆಯಲ್ಲಿ ಹಾಕಿದ್ದು, ನಾನು ಹೇಳೋದು ಏನೂ ಅಲ್ಲ, ಅದು ಅವನು ನುಡಿಸಿದ್ದು. ಇಲ್ಲಿ ನಮಗಿರೋ ಪ್ರಶ್ನೆ, ಯುವಕರನ್ನು ಧರ್ಮದೆಡೆಗೆ ಮತ್ತು ಸಂಸ್ಕೃತಿಯೆಡೆಗೆ ಆಕರ್ಷಿಸುವುದು ಹೇಗೆ? ಇದೊಂದು ನಮಗೆ ಪ್ರಶ್ನೆ ಇದೆ. ಈ ಪ್ರಶ್ನೆ ನಮ್ಮ ಧರ್ಮಕ್ಕೊಂದೇ ಇಲ್ಲ. ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೇನೆ, ಒಂದು 20-25 ವರ್ಷ ಎಕ್ಸ್ಪೀರಿಯೆನ್ಸ್ ಆಗ್ತಾ ಬಂತು. ಸಾಕಷ್ಟು ಮಜಲೆಗಳನ್ನು ಏರಿ ಆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೇನೆ. ಈಗ ನಮಗೆ ಕಾಡ್ತಿರೋ ಒಂದು ಸಮಸ್ಯೆ ಏನಂದರೆ, ಒಳ್ಳೆ ಟ್ಯಾಲೆಂಟ್ ಇದ್ದವನನ್ನು ನಾವು ಕೆಲಸಕ್ಕೆ ಹೇಗೆ ಕರೆದುಕೊಂಡು ಬರಬೇಕು, ಈ ಪ್ರಶ್ನೆ ಇದೆ. ಅದು ಅಂತಲೇ ನಾವು ಧರ್ಮಕ್ಕೆ ಯುವಕರನ್ನು ಹೇಗೆ ತರಬೇಕು ಅಂತನ್ನೋ ಪ್ರಶ್ನೆ ಥರನೇ ಇದೆ. ಇಲ್ಲಿ ಯಾಕೆ ಜನರು ಬರ್ತಾ ಇಲ್ಲ ಅಂದರೆ, ನಮ್ಮ ಥರ ಈ 20 ವರ್ಷದ ಹಿಂದೆ ನಮಗೇನು ಒಂದು ಕಾಲ ಇತ್ತು ಅಂದರೆ, ನಮಗೊಂದು ಜಾಬ್ ಸಿಕ್ಕರೆ ಸಾಕು, ಒಂದು ಸ್ಯಾಲ್ರಿ ಸಿಕ್ಕರೆ ಸಾಕು, ನಮ್ಮ ಜೀವನ ನಡೆದ್ರೆ ಸಾಕು. ಈ ಥರ ನಾವಿದ್ವಿ. ನಾವು ಯಾವ ಕೊಟ್ಟಿದ್ದ ಕೆಲಸನ ಸೇರಿದ್ವಿ, ಯಾವ ಬೇಕಾದ ಕಂಪ್ನಿಯನ್ನು ಸೇರಿದ್ವಿ, ಮತ್ತು ಆ ಕಂಪ್ನಿಯಲ್ಲಿ ಏನು ಕೆಲಸ ಕೊಡ್ತಾರೋ ಅದನ್ನು ನಾವು ಮಾಡಿದ್ವಿ. ಈಗ ಯುವಕರು ಹಾಗಲ್ಲ, ಪ್ರತಿಯೊಂದು ಪ್ರಶ್ನೆ ಮಾಡ್ತಾರೆ ಅವರು. ಅವರು ಬ್ರಹ್ಮದೇವರು ಹೇಗೆ ಹುಟ್ಟಿದ ಮೇಲೆ ಅವರಿಗೆ ಒಂದು ಪ್ರಶ್ನೆ ಬಂತಲ್ಲ, ಎದಕ್ಕೆ ನನಗೆ ಪರಮಾತ್ಮ ಸೃಷ್ಟಿಯನ್ನು ಮಾಡ್ದ, ಯಾರು ಸೃಷ್ಟಿ ಮಾಡ್ದು ಅಂತ ತಿಳ್ಕೊಳಿಕ್ಕೆ ಅವ್ರು ತಪಸ್ಸು ಮಾಡಿದ್ರಲ್ಲ, ಆ ಥರ ಇವರು ಪ್ರತಿಯೊಂದು ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಮಾಡ್ತಾರಂದರೆ, ಆ ಕಂಪನಿ ಸಿದ್ಧಾಂತಗಳೇನು, ಆ ಕಂಪನಿ ಎಂತಹ ಕೆಲಸ ಮಾಡುತ್ತದೆ, ಮತ್ತು ಆ ಕಂಪನಿ ಏನನ್ನು ನನಗೆ ಕೊಡ್ತದೆ, ಯಾವ ಥರದ ವೇದಿಕೆಯನ್ನು ಕೊಡ್ತದೆ, ಇದನ್ನು ನೋಡಿ ಅವರು ಸೆಲೆಕ್ಷನ್ ಮಾಡಿ ಆಮೇಲೆ ಆ ಕಂಪ್ನಿಯನ್ನು ಸೇರ್ತಾರೆ. ಅದೇ ಥರ ನಮ್ಮ ಧರ್ಮದ ಕಡೆಗೆ ಬರಬೇಕು ಯುವಕರು ಅಂದರೂ ಕೂಡ ಅವರು ಇದೇ ಥರದ ಪ್ರಶ್ನೆಗಳನ್ನೇ ಹಾಕ್ತಾ ಹೋಗ್ತಾರೆ. ಅವರು ಏನು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ನಾವು ಏನು ಉತ್ತರವನ್ನು ಕೊಡಬಹುದು ಅಂತನ್ನೋದನ್ನು ಒಂದಿಷ್ಟು ನಾನು ಇಲ್ಲಿ ವಿಚಾರವನ್ನು ಪ್ರಸ್ತುತಪಡಿಸ್ತಿದ್ದೇನೆ. ಸೊ ಯಾಕೆ ಯುವಕರು ಧರ್ಮದ ಕಡೆಗೆ ಬರ್ತಿಲ್ಲ ಅಂತ ಮತ್ತೆ ನಾವು ಪ್ರಶ್ನೆ ಹಾಕ್ಕೊಂಡ್ರೆ, ಈ ಪ್ರಶ್ನೆ ಯಾವ ಥರ ಇದೆ ಅಂದರೆ, ಇನ್ನೊಂದು ವಿಚಾರದಲ್ಲಿ ನಾವು ಬಾವಿಯನ್ನು ತೋಡ್ತಾ ಇದ್ದೀವಿ, 10 ಅಡಿ, 20 ಅಡಿ, 30 ಅಡಿ ಹಾಗೆ ತೋಡ್ತಾನೆ ಇದ್ದೀವಿ, ನೀರೇ ಬರ್ತಾ ಇಲ್ಲ. ಆದರೆ ಭೂಗತದಲ್ಲಿ ಸಾಕಷ್ಟು ನೀರಿದೆ, ಆ ನೀರು ತುಂಬ ಒಳಹರಿವು ಕೂಡ ಇದೆ, ಅದು ನೀರು ತುಂಬ ಜೋರಾಗಿ ಬರೋ ಚಾನ್ಸ್ ಭಾಳಿದೆ, ಆದರೆ ನೀರು ಬರ್ತಾನೇ ಇಲ್ಲ. ಯಾಕೆ ಅಂದರೆ, ಒಂದೇ ಸಮಸ್ಯೆ, ಅಲ್ಲಿ ಬಂಡೆಗಳು ಅಡ್ಡಿವೆ. ಆ ಬಂಡೆಗಳನ್ನು ನಾವು ಒಡೆದ್ವಿ ಅಂದರೆ, ಅದನ್ನು ಕ್ರಶ್ ಮಾಡಿದ್ವಿ ಅಂದರೆ, ಆ ಎಲ್ಲ ಸೆಲೆಗಳು ಓಪನ್ ಆಗಿ ನೀರು ತಾನಾಗೆ ಬಂದು ಆ ಬಾವಿ ತುಂಬುತ್ತೆ, ಲೋಕಕ್ಕೆ ಉಪಯೋಗವಾಗುತ್ತದೆ ಆ ಬಾವಿ. ಹಾಗೆ ಇವತ್ತು ನಾವು ಸಾಕಷ್ಟು ಯುವಕರು ಧರ್ಮದೆಡೆಗೆ ಬರಬೇಕಂದಿದ್ದಾರೆ, ಬರ್ತಾನೂ ಇದ್ದಾರೆ. ನಾವು ಬರದೇ ಬಿಡ್ತಾ ಇದ್ದರೂ ಕೂಡ ಅವರು ಬೇರೆ ಧರ್ಮಕ್ಕೆ ಮತ್ತು ಬೇರೆ ಸಂಸ್ಥೆಗಳಿಗೂ ಕೂಡ ಹೋಗ್ತಿದ್ದಾರೆ. ಅದಕ್ಕೆ ಇವತ್ತು ಸಾಕಷ್ಟು ಆಶ್ರಮಗಳು ಪ್ರಸಿದ್ಧ ಆಗ್ತಾ ಇವೆ, ಹೊರದೇಶಗಳಲ್ಲಿ ಧರ್ಮ ಜಾಗೃತಿ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ, ಒಂದಿಷ್ಟು ಬಂಡೆಗಳನ್ನು ನಾವು ಒಡೆಯದೇ ಹಾಗೇ ಉಳಿಸ್ಕೊಂಡಿದ್ದೀವಿ. ಆ ಬಂಡೆಗಳು ಏನು ಅನ್ನೋ ನಾವು ವಿಚಾರ ಮಾಡ್ಕೊಂಡ್ಬಿಡೋಣ. ಆ ಬಂಡೆಗಳು ಒಡೆದ್ರೆ ನನ್ನ ತಿಳಿದ ಮಟ್ಟಿಗೆ ಧರ್ಮದೆಡೆಗೆ ಯುವಕರು ಬಂದೇ ಬರ್ತಾರೆ ಅಂತ ಒಂದು ವಿಷಯ. ಒಂದನೆಯದು, ಮನೆಯೇ ಮೊದಲು ಪಾಠಶಾಲೆ, ತಾಯಿಯೇ ಮೊದಲು ಗುರು.
ಮನೆಯಲ್ಲಿ ನಾವು ಲಾಲಯತ್ ಪಂಚವರ್ಷಾಣಿ ದಶವರ್ಷಣಿ ತಾಡೆ ಅಂತ ನಾವೆಲ್ಲ ಕೇಳಿದ್ದೀವಿ. ಇದರದ್ದು ಇನ್ನೊಂದು ರೀತಿಯಿಂದ ನಾವು ವಿಚಾರ ಮಾಡಿದಾಗ ಲಾಲಯತ್ ಪಂಚವರ್ಷಾಣಿ ಅಂದರೆ ಏನು, ಮಕ್ಕಳನ್ನ ನಾವು ಮುದ್ದು ಮಾಡೋದಾ, ಅಥವಾ ಅವರನ್ನು ತಲೆ ಮೇಲೆ ಎತ್ಕೊಂಡು ತಿರುಗಾಡೋದಾ, ಅಥವಾ ಅವ್ರಿಗೆ ಬೇಕಾಗಿದ್ದ ಪಿಕ್ಚರ್ಗಳಿಗೋ ಗಿಫ್ಟ್ಗಳನ್ನೋ ಅಥವಾ ಹುಟ್ಟಿದಬ್ಬಗಳನ್ನೋ ಮಾಡ್ತಾ ತಿರುಗೋದಾ, ಇದು ಯಾವುದೂ ಅಲ್ಲ. ಇದು ಲಾಲಯತ್ ಅಲ್ಲ, ಇದು ಕೆಡಿಸೋ ಪದ್ಧತಿ. ಲಾಲಯತ್ ಅಂತಂದರೆ 5 ವರ್ಷದವರೆಗೂ, ಸೈನ್ಸು ಕೂಡ ಹೀಗೆ ಹೇಳುತ್ತೆ, 5 ವರ್ಷದವರೆಗೂ ಮಕ್ಕಳು ಏನು ಮಾಡ್ತವೆ ಅಂದರೆ ವ್ಯಾಲ್ಯೂಸನ್ನು ಕಲೆಕ್ಟ್ ಮಾಡ್ತವೆ, ಮೌಲ್ಯಗಳನ್ನು ಕಲೆಕ್ಟ್ ಮಾಡ್ತವೆ. ಆ ಮೌಲ್ಯ ಎಲ್ಲಿದ್ದು ಬರ್ತದೆ, ತಂದೆಯಿಂದ ಬರ್ಬೋದು, ತಾಯಿಯಿಂದ ಬರ್ಬೋದು, ದೊಡ್ಡ ಕುಟುಂಬ ಇದ್ದರೆ ಅಜ್ಜ ಅಜ್ಜಿ ಕಾಕ ಮಾಮ ಈ ಎಲ್ಲ ಜನರಿಂದ ವ್ಯಾಲ್ಯೂಗಳು ಬರ್ತವೆ, ಮೌಲ್ಯಗಳು ಬರ್ತವೆ. ಮಗು ಆ ಮೌಲ್ಯಗಳನ್ನು ಉಪಯೋಗಿಸೋದಿಲ್ಲ, ಮೌಲ್ಯಗಳನ್ನು ಬರೀ ಶೇಖರಣೆ ಮಾಡ್ತದೆ 5 ವರ್ಷದವರೆಗೂ. ಈ ಮೌಲ್ಯಗಳು ಪಕ್ಕದ ಮನೆಯಿಂದನೂ ಬರ್ಬೋದು, ಸ್ಕೂಲಿಂದನೂ ಬರ್ಬೋದು, ಅಥವಾ ನೆರೆಹೊರೆ ನಿಮ್ಮ ಮನೆಗೆ ಬರ್ತಿರ್ತಾರಲ್ಲ ಅವರಿಂದಲೂ ಕೂಡ ಬರ್ಬೋದು. ಮಗು ಆ ಮೌಲ್ಯಗಳನ್ನು ಯಾವುದು ಸ್ವೀಕಾರ ಮಾಡೋದಿಲ್ಲ, ಬರೇ ಶೇಖರಣೆ ಮಾಡ್ತಾ ಇರುತ್ತೆ. ಇದು ಲಾಲಯತ್ ಪಂಚವರ್ಷಾಣಿ. ಇಲ್ಲಿ ಲಾಲಯತ್ ಏನು ಬಂತು, ಲಾಲಯತ್ ಅಂದರೆ ಗುರುರಾಜ್ ಕರ್ಜಿ ಅವರು ಒಂದು ಮಾತು ಹೇಳಿದ್ರು, ಮತ್ತು ಪಂಡಿತರು ಕೂಡ ಒಂದು ಮಾತು ಹೇಳಿದ್ರು, ನಮ್ಮ ಎಷ್ಟೇ ವೈಮನಸ್ಸುಗಳು ಮನೆಯಲ್ಲಿದ್ದರೂ ಕೂಡ ಮಕ್ಕಳ ಮುಂದೆ ಬಿಚ್ಚಬಾರ್ದು, ಯಾಕೆಂದರೆ ಅವರು ಮೌಲ್ಯಗಳನ್ನು ತಪ್ಪಾಗಿ ಶೇಖರಣೆ ಮಾಡಿ ಇಟ್ಕೋತಾರೆ. ಆ ಚಾನ್ಸ್ ಇದೆ. ತಂದೆ ತಾಯಿ ಜಗಳ ಇರ್ಬೋದು, ಅತ್ತೆ ಮಾವನ ಜಗಳ ಇರ್ಬೋದು, ಅತ್ತೆಗೆ ಸೊಸೆ ಮೇಲೆ ಕೋಪ ಇರ್ಬೋದು, ಸೊಸೆಗೆ ಅತ್ತೆ ಮೇಲೆ ಕೋಪ ಇರ್ಬೋದು, ಅಥವಾ ಮಗನಿಗೇನೆ ತಾಯಿ ತಂದೆ ಮೇಲೆ ಕೋಪ ಇರ್ಬೋದು. ಇದನ್ನು ನಾವು ಮಕ್ಕಳ ಮೇಲೆ ಬಿಸಿಟ್ಟಾಗ 5 ವರ್ಷದವರೆಗೆ ಅವರು ಅದನ್ನು ಶೇಖರಣೆ ಮಾಡ್ತಾರೆ. ಅದಕ್ಕೆ ಲಾಲಯ ತಂದರೆ, ಈ ಲಾಲಯ ತಂದರೆ ಅವರಿಗೆ ಮುದ್ದು ಮಾಡೋದಲ್ಲ, ನಾವು ಮೌಲ್ಯಗಳನ್ನು ಸರಿಯಾಗಿ ನಮ್ಮ ಮನೆಯಲ್ಲಿ ಪ್ರಸ್ತುತಪಡಿಸೋದು, ಇದು ಲಾಲಯತ್ ಅಂತ ನಾನು ತಿಳ್ಕೊಂಡಿದ್ದೀನಿ. ದಶವರ್ಷಾಣಿ ತಾಡಯತ್, 10 ವರ್ಷದವರೆಗೂ ಮಕ್ಕಳನ್ನು ಹೊಡೆಯೋದು. ಹೌದು, ಹೊಡೆಯೋದು ತಪ್ಪಲ್ವಾ? ಹೊರಗಡೆ ದೇಶದಲ್ಲಿ ಈ ಥರ ಮಾಡಿದ್ರೆ 199 ಕಾಲ್ ಮಾಡಿ ತಂದೆ ತಾಯಿಗೆ ಅರೆಸ್ಟ್ ಮಾಡಿಸ್ಬಿಡ್ತಾರೆ. ನಮ್ಮ ದೇಶದಲ್ಲಿ ಆ ಪರಿಸ್ಥಿತಿ ಇಲ್ಲ. ಆದರೆ ಹೊಡೆದು ಅಂದರೆ ಏನಂದರೆ, ಮಕ್ಕಳು ಈ ಮೌಲ್ಯಗಳನ್ನು ಶೇಖರಣೆ ಮಾಡ್ಬೇಕಾದ್ರೆ ಕೆಟ್ಟದ್ದು ಒಳ್ಳೆಯದು ಎಲ್ಲನೂ ಶೇಖರಣೆ ಮಾಡಿಟ್ಕೋತಾರೆ. 5 ರಿಂದ 10 ವರ್ಷ ಅವುಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ. ತಂದೆ ಮಗನಿಗೆ ಕೆಟ್ಟದ ಬೈದಿದ್ರೆ ಅವನು ಫ್ರೆಂಡಿಗೆ ಬೈದು ನೋಡ್ತಾನೆ, ಏನಾದರೂ ರಿಯಾಕ್ಷನ್ ಬಂತ ಸುಮ್ಮನೆ ಇರ್ತಾನೆ, ಬರಲಿಲ್ಲ ಅಂದರೆ ಕರೆಕ್ಟ್ ಅಂತ ತಿಳ್ಕೋತಾನೆ. ಹೀಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾನೆ, ಒಂದಾದಮೇಲೆ ಒಂದಾದರೆ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾನೆ. ಈ ಇಂಪ್ಲಿಮೆಂಟೇಷನ್ ಮಾಡೋದಿದೆಯಲ್ಲ, ಅವನಿಗೆ ಆ ಸರಿ ತಪ್ಪುಗಳನ್ನು, ಸರಿಯನ್ನು ಎತ್ತಿ ಹಿಡಿದು ತಪ್ಪುಗಳನ್ನು ಹೊಡೆದು ಹಾಕುವ ಕೆಲಸ ತಾಡಯತ್. ದಶವರ್ಷಾಣಿ ತಾಡಯತ್, 10 ವರ್ಷದವರೆಗೂ ಆ ಕೆಟ್ಟ ವಿಚಾರಗಳನ್ನು ಹೊಡೆದು ಹಾಕಬೇಕು. ಇದು ತಪ್ಪು, ಹಿಂಗೆ ಮಾಡಬಾರ್ದು, ಯಾರಾದರೂ ಮಾಡಿದಾರಾ, ಮಾಡಿದವ್ರು ಸಕ್ಸಸ್ ಆಗಿದಾರಾ, ಅವರು ಇವತ್ತು ಪರಿಸ್ಥಿತಿ ಏನಿದೆ, ಈ ಥರ ವಿಷಯಗಳನ್ನು ತಂದೆ ಆಗಲಿ ತಾಯಿ ಆಗಲಿ ಯಾರೋ ಹಿರಿಯರು ಹೇಳಿದಾಗ ದಶವರ್ಷಾಣಿ ತಾಡಯತ್ ಸಂಪನ್ನವಾಯಿತು. ಮುಂದೆ ಪ್ರಾಪ್ತಿಯಿತು ಷೋಡಶ ವರ್ಷ ಪುತ್ತಮಿತವಾದ ಆಚೆಯ, 16 ವರ್ಷದವರೆಗೆ ಮಕ್ಕಳಿಗೆ ಏನು ಮಾಡ್ತೀವಿ, ಚೆನ್ನಾಗಿದೆಯಾ ನೀನು ಕಂಡು ಹಿಡಿದ ಮಾರ್ಗ, ಚೆನ್ನಾಗಿದೆಯಾ ನೀನು ಹೊರಟಿರೋ ದಾರಿ, ಚೆನ್ನಾಗಿದೆಯಾ ನಿನ್ನ ದಾರಿಯಲ್ಲಿ ಎಲ್ಲ ಒಳ್ಳೆಯದಾಗಿದೆಯಾ, ಕೆಟ್ಟದಾಗಿದ್ದರೆ ನಮ್ಮ ಮುಂದೆ ಹಂಚಿಕೋ, ನಾವು ಸರಿಪಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ, ಇಷ್ಟೇ, ಫ್ರೆಂಡ್ಲಿ ನೇಚರ್. ಅದೇ ಥರ 16 ವರ್ಷ ಆದಮೇಲೆ ಆ ಮೌಲ್ಯಗಳು ಸರಿಯಾಗಿ ಅವನು ಅನುಭವಿಸ್ತಾ ಇದ್ದಾನಾ, ಅದರಿಂದ ಅವನು ಸುಖ ಪಡ್ತಾ ಇದ್ದಾನಾ, ಒಳ್ಳೇದು ಮಾಡ್ತಾ ಇದ್ದಾನಾ, ಇಷ್ಟು ನೋಡಿದ್ರೆ ಸಾಕು, ಒಂಥರ ಟೆಸ್ಟ್ ಮಾಡ್ದಂಗೆ. ಅಷ್ಟು ಮಾಡ್ತಾ ಇದ್ರೆ ಮುಗಿದೋಯ್ತು. ಅದಕ್ಕೆ ಒಂದನೇದ್ದು, ಬಂಡೆನ ಒಡಿಬೇಕಾಯ್ತಂದ್ರೆ ಈ ಅರ್ಥವನ್ನು ತಿಳಿದುಕೊಂಡು ಮನೆಯಲ್ಲಿರೋ ಸಮಸ್ಯೆಗಳನ್ನು ನಾವು ಮೊದಲು ಪರಿಹಾರ ಮಾಡ್ಕೋಬೇಕು. ಅದಕ್ಕೆ ಮನೆ ಒಂದನೇ ಬಂಡೆ, ಈ ಬಂಡೆಯನ್ನು ಒಡೆದು ಹಾಕಬೇಕು. ಎರಡನೇದ್ದು, ಧರ್ಮ ಎಂಬ ವಿಷಯಗಳ ಬಗ್ಗೆ ನಾವು ಭಾಳಷ್ಟು ಕನ್ಫ್ಯೂಷನ್ ಮಾಡಿದ್ವಿ ಜನರಿಗೆ. ಏನು ಅಂದರೆ ಧರ್ಮ ಅಂದರೆ ಆಚರಣೆನೇನಾ ಅಥವಾ ಬೇರೆ ಇನ್ನಾವದ? ಕೆಲವೊಂದು ಕಡೆ ಹೋದಾಗ ಇದು ಧರ್ಮ, ಮಾನವೀಯತೆ ಧರ್ಮ ಅಂದ್ಬಿಡ್ತಾರೆ, ಅವರಿಗೆ ಎಲ್ಲರೂ ತುಂಬ ಫೇವ್ರೇಟ್ ಆಗಿ ಅಲ್ಲಿ ಹೋಗ್ಬಿಡ್ತಾರೆ, ನಮ್ಮಲ್ಲಿ ಬರಲ್ಲ. ಧರ್ಮದಲ್ಲಿ ಸಾಕಷ್ಟು ಇವೆ. ಮನುಷ್ಯ ಧರ್ಮ ಇದೆ, ಮಾನವ ಧರ್ಮ ಇದೆ, ರಾಜಧರ್ಮ ಇದೆ, ತಂದೆ ಧರ್ಮ ಇದೆ, ತಾಯಿ ಧರ್ಮ ಇದೆ, ಪಿತೃ ಧರ್ಮ ಇದೆ, ಅಜ್ಜಿ ಧರ್ಮ, ಅತ್ತೆ ಧರ್ಮ, ಮಾವನ ಧರ್ಮ, ಸೊಸೆ ಧರ್ಮ, ಪತ್ನಿ ಧರ್ಮ, ಪತಿ ಧರ್ಮ, ಗುರು ಧರ್ಮ, ಸಾಕಷ್ಟು ಧರ್ಮಗಳಿವೆ. ಈ ಧರ್ಮಗಳ ಪರಿಪಾಠಗಳನ್ನು, ಉದಾಹರಣೆಗಳನ್ನು ನಮ್ಮ ಗ್ರಂಥಗಳು ಸಾಕಷ್ಟು ಕೊಟ್ಟಿವೆ. ಅವುಗಳನ್ನು ನಾವು 5 ರಿಂದ 10 ವರ್ಷದಲ್ಲಿ ಮಕ್ಕಳಿಗೆ ಆ ಮೌಲ್ಯಗಳನ್ನು ನಾವು ತುಂಬುತ್ತಾ ಹೋದರೆ ಧರ್ಮದ ಕ್ಲಿಯರಿಟಿ ತುಂಬ ಚೆನ್ನಾಗಿ ಬರುತ್ತೆ. ನನಗೊಂದು ಉದಾಹರಣೆ ನಮ್ಮ ತಾಯಿಗೆ ಕೊಡ್ತಿರೋ ನೆನಪಾಗುತ್ತೆ. ಒಬ್ರು ಯಾರೋ ಮಡಿ ಹೆಣ್ಮಗಳು ನಮ್ಮ ಊರಲ್ಲಿದ್ದರು, ಅವರಿಗೆ ಏನೋ ತರಬೇಕಾಗ್ತಿತ್ತು, ಮಡಿಯಲ್ಲಿ ಅಡುಗೆ ಇರ್ತಿದ್ರು, ಅವ್ರು ಯಾರೋ ಹುಡುಗರನ್ನು ಕರೀತಾ ಇದ್ರು, ಸ್ವಲ್ಪ ತಂದು ಸಕ್ಕರೆ ತಂದು ಕೊಡಿ ಅಂಗಡಿಯಿಂದ ಅಂತ. ಉಳಿದ ತಂದೆ ತಾಯಿ ಏನು ಮಾಡ್ತಿದ್ರು ಅಂದರೆ ಬೈತಿದ್ರು, ಅವ್ರು ಹೆಲ್ಪ್ ಮಾಡೋಕ್ಕೆ ನೀನು ಹುಟ್ಟಿದೀಯಾ, ನಮ್ಮ ಮನೇಲಿರು, ಹೋಗ್ಬೇಡ, ಹೆಲ್ಪ್ ಮಾಡಬೇಡ, ಬೇಕಿದ್ರೆ ಮೈಲಿಗಾಗಿ ಮಾಡ್ಕೊಂಡು ತೊಗೊಂಬಂದು ಮತ್ತೆ ಮಡಿ ಆಗಲಿ. ನಮ್ಮ ತಾಯಿ ಹಾಗೆ ಹೇಳ್ತಿರ್ಲಿಲ್ಲ, ಹೋಗು ಕೆಲಸ ಮಾಡು, ಅದರಿಂದ ಅನುಭವ ಕಲಿ, ಅವರೊಂದು ಆಶೀರ್ವಾದ ತೊಗೊಂಡು ಬಾ. ಈ ಥರ ಧರ್ಮ, ಇಲ್ಲೊಂದು ಮಾನವೀಯತೆ ಧರ್ಮ, ಒಂದು ಹೆಲ್ಪ್ ಮಾಡೋ ಧರ್ಮ, ಅವ್ರು ಧರ್ಮ ಮಾಡೋರಿಗೆ ನಾನು ಸಪೋರ್ಟಾಗಿ ನಿಂತರೆ ಸಾಕು, ಅದರಿಂದ ಪುಣ್ಯ ಬರುತ್ತಂತ ನಮ್ಮ ತಾಯಿ ಕಲಿಸಾರಲ್ಲ, ಅಂತಹ ಧರ್ಮಗಳ ಕ್ಲಿಯರಿಟಿಯನ್ನು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು. ಕೊಟ್ಟಾಗ ಮಕ್ಕಳು ಸಣ್ಣ ಸಣ್ಣ ಧರ್ಮಗಳನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡ್ತವೆ.
ಸ್ಕೂಲಿಗೆ ಹೋದಾಗ ಗುರುಗಳಿಗೆ ಪ್ರೀತಿ ಮಾಡ್ತವೆ, ಮನೆಗೆ ಬಂದಾಗ ತಂದೆ ತಾಯಿ ಪ್ರೀತಿ ಮಾಡ್ತಾರೆ, ಮಿತ್ರರನ್ನ ಪ್ರೀತಿ ಮಾಡ್ತಾರೆ. ಇದು ಶುರು ಆಗುತ್ತೆ ಸಣ್ಣದಾಗಿ, ಮುಂದೆ ಅವರು ಪಾಠ ಪ್ರವಚನ ಗುರು ಹಿರಿಯರು ಎಲ್ಲರನ್ನು ನಂಬಿಕೊಂಡು ಹೋಗ್ತಾರೆ ಅಂತ. ಇದು ಎರಡನೇ ಬಂಡೆನ ನಾವು ಹೊಡಿಬೇಕಾಗಿದೆ. ಮೂರನೇದು ಗುರುಗಳು ಮತ್ತು ದೇವಸ್ಥಾನಗಳು. ಇವತ್ತು ಗುರುತ್ವನೇ ನಮಗೆಲ್ಲ ಹಿಡಿದಿಡ್ತಾ ಇರೋದು. ನಾವು ಇವತ್ತು ತಪ್ಪು ದಾರಿಗೆ ಹೋಗ್ತಿದ್ದೀವಿ ಅಂದರೆ ಗುರುಗಳೇ ನಮ್ಮನ್ನು ತಿದ್ದಬೇಕು. ಗುರುಗಳು ಬಿಟ್ಟರೆ ಬೇರೆ ಯಾರೂ ತಿದ್ದೋ ನಮ್ಮ ಹತ್ರ ಇಲ್ಲ. ಉಳಿದವರೆಲ್ಲ ನಮ್ಮ ಅಡ್ವಾಂಟೇಜ್ ತೊಗೊಂಡು ಹೋಗೋರೇ ಜಾಸ್ತಿ. ಗುರುಗಳು ಮಾತ್ರ ನಮ್ಮ ಮೇಲೆ ಮಕ್ಕಳಿಗೆ ಕಣ್ಣ ತೋರಿಸ್ದಂಗೆ ತೋರಿಸ್ತಾರೆ. ನಾನು ಪದೇ ಪದೇ ಪ್ರತಿಯೊಂದು ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತೇನೆ, ಮಧ್ವಾಚಾರ್ಯ ಮುಖಾಶಿ ಆಚಾರು, ಪಂಡಿತ್ ಮಧ್ವಾಚಾರ್ಯ ಮುಖಾಶಿ ಆಚಾರ್ಯ ಬಿಜಾಪುರದವರು, ಅವರು ನನ್ನ ಶಿಕ್ಷಣದಲ್ಲೂ ಗುರುಗಳು, ಸ್ಕೂಲ್ದಲ್ಲಿ ಟೀಚರು ಮತ್ತು ಪಾಠನೂ ಹೇಳ್ತಾ ಇದ್ರು. ಅವರಲ್ಲಿ ಏನೊಂದು ವಿಶೇಷ ಕಂಡೆ ಅಂದರೆ, ಇಂಥ ದೊಡ್ಡ ಸಭಾದಲ್ಲಿ ಅವರು ಎಲ್ಲಾದರೂ ನನಗೆ ಕಂಡ್ರೆ ಅವ್ರು ನನಗೆ ಮೊದಲು ಕರೆದು ಮಾತಾಡಿಸ್ತಾರೆ. ನಾನು ನೋಡಿರ್ತೀನೋ ಬಿಟ್ಟಿರ್ತೀನೋ ಗುರುತಿಲ್ಲ, ಅವ್ರು ನನಗೆ ಕರೆದು ಮಾತಾಡಿಸ್ತಾರೆ. ಇದು ಅವರ ಗುರುತ್ವವನ್ನು ನನಗೆ ತೋರಿಸ್ಕೊಡ್ತಾ ಇತ್ತು. ಯಾವಾಗಲೂ ಗುರುಗಳಿಗೆ ನನ್ನ ಮೇಲೆ ಎಷ್ಟು ಕರುಣೆ ಇದೆ, ಅವ್ರು ನನಗೆ ಎಷ್ಟು ಪದೇ ಪದೇ ಆಶೀರ್ವಾದ ಮಾಡ್ತಾ ಇದ್ದಾರೆ, ಆ ಆಶೀರ್ವಾದದಿಂದ ನಾನು ಇವತ್ತು ಬಡತನದಿಂದ ಯಾವ ಉನ್ನತ ಪದವಿಯಲ್ಲಿ ಇದ್ದೀನಿ ಅಂತ ನನಗೆ ತುಂಬ ಒಂಥರ ಖುಷಿ ಆಗ್ತದೆ. ಹಾಗೆ ಬೆಂಗಳೂರಲ್ಲಿ ಸಾಕಷ್ಟು ಕೆಲವೊಬ್ಬರು ಗುರುಗಳನ್ನು ನಾನು ನೋಡಿದ್ದೀನಿ, ಅವರನ್ನು ಮಾತಾಡಿಸಿದ್ದೀನಿ ಕೂಡ. ಅವ್ರು ಏನು ಮಾಡ್ತಾರೆ ಅಂದರೆ, ಸಂಜೆ 5ವರೆಗೆ ಮನೆಯಿಂದ ಹೊರಟು ತಮ್ಮ ಏರಿಯಾದಲ್ಲಿರೋ ಒಂದು 4-5 ಮನೆಗೆ ಹೋಗಿ ಮಕ್ಕಳನ್ನು ಸಂಧ್ಯಾವನಕ್ಕೆ ಶುರು ಮಾಡಿಸಿ ಮುಂದಿನ ಮನೆಗೆ ಹೋಗ್ತಾರೆ. ಅವರೇನು ದಕ್ಷಿಣೆ ಕೇಳಲ್ಲ, ಪಾದಪೂಜೆ ಮಾಡಿಸೋಲ್ಲ, ನಮಸ್ಕಾರ ಮಾಡಿಸೋಲ್ಲ, ಏನೂ ಇಲ್ಲ, ಬರೀ ಮುಂದಿನ ಮನೆಗೆ ಹೋಗಿಬಿಡ್ತಾರೆ. ಆ ಗುರುಗಳನ್ನು ಇವತ್ತು ನೆನೆಸ್ಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಧರ್ಮ ಮಾರ್ಗದಲ್ಲಿ ಬಂದಿದ್ದಾರೆ, ಗುರುಗಳನ್ನು ಪದೇ ಪದೇ ನೆನೆಸ್ಕೋತಾರೆ. ಮುಂದೆ ಸಂಕಲ್ಪ, ನಾನು ಸ್ವಲ್ಪ ಸ್ಪೀಡಾಗಿ ಹೋಗಬೇಕಾಗದೆ, ಇನ್ನೊಂದು ಸಂಕಲ್ಪ. ಸಂಕಲ್ಪದಿಂದ ಸಾಕಷ್ಟು ಸಿದ್ಧಿ ಆಗತ್ತಂತೆ ಗ್ರಂಥಗಳು ಹೇಳಿವೆ ಮತ್ತು ಸಾಕಷ್ಟು ಉದಾಹರಣೆಗಳನ್ನು ನಾವು 1956ರಲ್ಲಿ ಎರಡು ಸಂಕಲ್ಪಗಳಾದವು, ಒಂದು ಪೂರ್ಣಪ್ರಜ್ಞೆ ವಿದ್ಯಾಪೀಠ, ಒಂದು ಸತ್ಯಧ್ಯಾನ ವಿದ್ಯಾಪೀಠ ಮುಂಬೈದಲ್ಲಿ. ಇದರಿಂದ ಸಾಕಷ್ಟು ಪಂಡಿತರು ಹೊರಗಡೆ ತೇರ್ಗಡೆಯಾಗಿ ಬಂದರು. ಇವತ್ತು ಆ ಎಲ್ಲ ಪಂಡಿತರು ಒಂದು ಮಾಣಿಕ್ಯ ಮೂರ್ತಿನಂತೆ ನಮ್ಮಲ್ಲಿ ಬೆರ್ಕೊಂಡಿದ್ದಾರೆ. ಅವರ ಪ್ರಕಾಶದಿಂದ ಇವತ್ತು ಎಷ್ಟೋ ಜೀವನಗಳು, ಎಷ್ಟೋ ಫ್ಯಾಮಿಲಿಗಳು ಉದ್ಧಾರ ಆಗಿವೆ, ಧರ್ಮದೆಡೆಗೆ ಬಂದಿದ್ದಾರೆ. ಇದು ಯಾಕಾಯಿತು ಅಂದರೆ, ಒಂದು ಸಂಕಲ್ಪ ಮಾಡಿದ್ರು, ನಾವು ಧರ್ಮ ಪ್ರಚಾರವನ್ನು, ಮಧ್ವಾಚಾರ್ಯ ಗ್ರಂಥಗಳನ್ನು, ಶ್ರೀಮನ್ ನ್ಯಾಯ ಸುಧಾವನ್ನು ಮನೆ ಮನೆಗೂ ತಲುಪಿಸ್ಬೇಕು, ಮನ ಮನಕ್ಕೂ ತಲುಪಿಸ್ಬೇಕು ಅಂಥೇಳಿ ಒಂದು ಸಂಕಲ್ಪ ಮಾಡಿದ್ರು. ಆ ಸಂಕಲ್ಪ ಸಿದ್ಧಿ ಆಯಿತು, ಪರಮಾತ್ಮ ತಥಾಸ್ತು ಅಂದ. ಅದೇ ಥರ ಇವತ್ತು ನಾವು ಎಲ್ಲರೂ ಒಂದು ಸಂಕಲ್ಪ ಮಾಡಬೇಕಾಗಿದೆ. ಏನು ಆ ಸಂಕಲ್ಪ? ಆಮೇಲೆ ಇನ್ನೊಂದು ಉದಾಹರಣೆ ಮರಿಬಾರ್ದು, ಇದು ನಾವು ಯೂಟ್ಯೂಬ್ದಲ್ಲೂ ಚೆಕ್ ಮಾಡ್ಬೋದು ಮತ್ತು ಟೈಮ್ ಲೈನ್ ಹಿಡ್ಕೊಂಡು ಚೆಕ್ ಮಾಡ್ಬೋದು. ಕೋವಿಡ್ ಮಹಾಮಾರಿ ಮಹಾ ಪೀಕ್ ಟೈಮ್ದಲ್ಲಿ ಇದ್ದಾಗ ಶ್ರೀಮನ್ ಸತ್ಯಾತ್ಮ ತೀರ್ಥರು ಒಂದು ಸಂಕಲ್ಪ ಮಾಡಿದ್ರು, ಎಲ್ಲರೂ ನರಸಿಂಹ ಜಪವನ್ನು ಮಾಡೋಣ ಸಾಮೂಹಿಕ ಅಂಥೇಳಿ. ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ ಮೂಲಕ ನರಸಿಂಹ ಜಪವನ್ನು ಮಾಡಿದ್ರೆ ಮರುದಿವಸಿನಿಂದ ಡೌನ್ವರ್ಡ್ ಟ್ರೆಂಡ್ ಶುರುವಾಯಿತು. ಡೆತ್ ರೇಟು ಮತ್ತು ಪಾಸಿಟಿವ್ ರೇಟು, ಡೌನ್ವರ್ಡ್ ಟ್ರೆಂಡು. ಇದು ಇವತ್ತು ನಾವು ಚೆಕ್ ಮಾಡ್ಬೋದು, ಇದರಲ್ಲಿ ಯಾವ ವಿಶೇಷ ಏನೂ ಇಲ್ಲ ಇಲ್ಲ. ಗೂಗಲ್ಗೆ ಹೋಗಿ ಚೆಕ್ ಮಾಡಿ ಡೌನ್ವರ್ಡ್ ಟ್ರೆಂಡ್ ಎಂದಿಂದ ಶುರುವಾಯಿತು ಮತ್ತು ಯೂಟ್ಯೂಬ್ದಲ್ಲಿ ಎಂದಿಂದ ಆ ಸಂದೇಶ ಶುರುವಾಯಿತು ಅಂತ ಚೆಕ್ ಮಾಡಿದ್ರೆ ನಮಗೆ ಗುರುಗಳದ ಸಂಕಲ್ಪದ ಸಾಧನೆ ಮತ್ತು ಆ ಶಕ್ತಿ ನಮಗೆ ತಿಳಿಯುತ್ತದೆ. ಅದಕ್ಕೆ ಈ ಸಂದರ್ಭದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಸದವಕಾಶ ಉಪಯೋಗಿಸ್ಕೊಂಡು ನಾವು ಒಂದೇನು ಹೇಳ್ತೀನಿ ಅಂದರೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ, ಇಲ್ಲಿ ಯುವಕರು ಕಡಿಮೆ ಇದ್ದಾರೆ, ಆದರೆ ನಾವು ಮಾಡ್ತಿರೋ ಗೋಷ್ಠಿ ಯುವಕರಿಗೋಸ್ಕರ, ಆದರೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ನಾವು ಇವತ್ತು ಒಂದು ಸಂಕಲ್ಪನ ಮಾಡೋಣ ಎದೆ ತಟ್ಟಿ. ಮುಂದಿನ ಈ ಸಮನ್ವಯ ಈ ಸಭೆ ಏನು ನಡೀತಲ್ಲ, ಮುಂದಿನ ವರ್ಷದ್ದು ಅಥವಾ ಇನ್ನು 2 ವರ್ಷ ಆದಮೇಲೆ ಆಗುತ್ತಲ್ಲ, 30ನೇದು ಏನು ಸಭೆ ನಡೀತಲ್ಲ, ಆ ಸಮಯದ ಒಳಗಾಗಿ ನಮ್ಮ ಯಥಾಶಕ್ತಿ, ದೇವರು ಕೊಟ್ಟ ಪ್ರೇರಣೆಯಿಂದ, ನಮ್ಮ ಶಕ್ತಿಯಿಂದ ನಾವು ಒಬ್ಬೊಬ್ಬ ಯುವಕರನ್ನು, ಒಂದೊಂದು ಪುಟ್ಟ ಮಗುವನ್ನು ಧರ್ಮದೆಡೆಗೆ ಎಳೆದುಕೊಂಡು ಬರೋಣ ಅಂತಂದು ಸಂಕಲ್ಪನ ನಾವು ಮಾಡಲೇಬೇಕು ಮತ್ತು ಇದನ್ನು ನಾವು ಇಲ್ಲಿ ಮಾಡಲೇಬೇಕು. ಇದು ಮಾಡಿ ಆ ಸಂಕಲ್ಪದಿಂದ ಮುಂದಿನ ಟೈಮ್ದಲ್ಲಿ ಬಂದು ನಾವು ಅದನ್ನು ಗುರುಗಳಿಗೆ ಒಪ್ಪಿಸಿದ್ರೆ, ನನಗನ್ಸಿದ ಮಟ್ಟಿಗೆ ಗುರುಗಳಿಗೆ ಈ ಕಾರ್ಯಕ್ರಮ ಇವಾಗ ಮಾಡಿದ್ದಕ್ಕಿಂತ ಆವಾಗ ತುಂಬ ಖುಷಿಯಾಗುತ್ತದೆ ಮತ್ತು ಅವರು ನಮ್ಮನ್ನು ತುಂಬ ಆಶೀರ್ವಾದ ಮಾಡ್ತಾರಂತ ನಾನು ಗಟ್ಟಿಯಾಗಿ ನಂಬಿದ್ದೇನೆ. ಸಂಕಲ್ಪದಿಂದ ನಾವು ಈ ಸಿದ್ಧಿಯನ್ನು ನಾವು ಡೆಫಿನೆಟ್ಟಾಗಿ ಮಾಡಬೇಕು. ಇಲ್ಲಿ ಬಂದು ನಾವು ಬರೇ ಏನೋ ಪ್ರವಚನ ಕೇಳಿದ್ವಿ, ಕಾರ್ಯಕ್ರಮ ಆಯಿತು, ತುಂಬ ಚೆನ್ನಾಗಾಯಿತು ಅಂತ ನಾವು ಹೋಗೋದು ಬೇಡ. ನಾವೆಲ್ಲರೂ ಸಂಕಲ್ಪಬದ್ಧರಾಗಿ ನಮಗೆ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ತಲೆ ಮೇಲೆ ಅದನ್ನು ಹೊತ್ಕೊಂಡು ಆ ಭಾರದೊಂದಿಗೆ ನಾವು ಮನೆಗೆ ಹೋಗೋಣ. ಇನ್ನು 2 ವರ್ಷ ಅಥವಾ 1 ವರ್ಷದಲ್ಲಿ ನಾವು ಇಲ್ಲಿ ಮತ್ತೆ ಬಂದಾಗ ಅದನ್ನು ಗುರುಗಳ ಪಾದಾರವಿಂದಕ್ಕೆ ಒಪ್ಪಿಸೋಣ. ಅವರ ಅಂತರ್ಯಾಮಿ ಆಮದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡುವಂತ ಹೇಳ್ತಾ, ನನಗೆ ಕೊಟ್ಟರೆ ಅವಕಾಶದಿಂದ ಗುರುಗಳಿಗೆ ಅನಂತ ನಮಸ್ಕಾರ ತಿಳಿಸುತ್ತಾ, ಎಲ್ಲ ಹಿರಿಯರಿಗೂ ಮತ್ತು ನನ್ನ ಎಲ್ಲ ಮಿತ್ರರಿಗೂ ನಮಸ್ಕಾರ ತಿಳಿಸ್ತಾ, ನನ್ನ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ನನ್ನ ಈ 4 ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀ ಕೃಷ್ಣಾರ್ಪಣ ವಸ್ತು. ಮಾಧವ,
ಕುಲಕರ್ಣಿಯವರು ತುಂಬ ಅಚ್ಚುಗಟ್ಟಾಗಿ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಮುಂದೆ ಶ್ರೀ ರಘುವೀರ ದೇಸಾಯಿ ಅವರು ಬಂದು